Yes, he is the biggest businessman. Yes, he is the biggest criminal. Yes, this is the biggest national issue. Yes, this is the biggest pan-India ever in Indian cinema. He is the biggest criminal. He is the biggest businessman. This is the biggest national issue. Hi, hello, everyone. Namaskara. Welcome to Awesome Guru. Correct, agi 6:40 ಒಂದು ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಬಿಗ್ಗೆಸ್ಟ್ ಕ್ರಿಮಿನಲ್ ನ 6:40 ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಸ್, KGF2 ಟ್ರೈಲರ್ 6:40 ರಿಲೀಸ್ ಆಗಿತ್ತು. ಸೊ ಬಿಗ್ಗೆಸ್ಟ್ ಸೆನ್ಸೇಷನ್ ಆಫ್ ಇಂಡಿಯಾ ಅಂದ್ರೆ ಅದು ಈಗ ಸದ್ಯಕ್ಕೆ ಅದು KGF2 ಅಂತಾನೆ ಹೇಳ್ಬೋದು. ಏನು ಮೇಕಿಂಗ್ ಗುರು, ಯಪ್ಪ ದೇವ್ರೆ, ನನಗೆ ಅದು ನೋಡಿದ ತಕ್ಷಣ ಒಂದ್ಸಲ ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು. ಏನ್ ಗುರು ಇಂಥ ಒಂದು ಮೇಕಿಂಗ್, ಅದು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿ ಇಂಥ ಒಂದು ಮೇಕಿಂಗ್ ಬರುತ್ತಾ ಅಂತ ಯಾವನ್ ಕೂಡ ಕನ್ಸಲ್ಲಿ ಕೂಡ ಯೋಚನೆ ಮಾಡಿರಲ್ಲ. ಸೊ ಅಂತ ಒಂದು ಭಯಂಕರವಾದಂತಹ ಒಂದು ಮೇಕಿಂಗ್ ನ ಈ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ ನಮ್ಮ ಪ್ರಶಾಂತ್ ನಿಲ್ ಅವರಿಗೆ. ಸೊ ಮೊದಲೇದಾಗಿ ಪ್ರಶಾಂತ್ ನಿಲ್ಗೆ ನಾವು ಇಲ್ಲಿ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಸೊ ಹೋಲ್ ಟೀಮ್ಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಸೊ ವಿ ಪ್ರೌಡ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಹೆಮ್ಮೆ ಆಗುತ್ತೆ ಒಂದು ಕನ್ನಡ ಸಿನಿಮಾ ಈ ರೀತಿ ಮೂಡ್ ಬಂದಿದೆ ಅಂತ. ಇನ್ನು ಈ ಟ್ರೈಲರ್ ಅಲ್ಲಿ ಎಷ್ಟ್ ಬಗ್ಗೆ ಹೇಳಲೇಬೇಕು, ಎಂತ ಲುಕ್, ಎಂತ ಮಾಸು, ವಾ ವಾಟ್ ಆನ್ ಆಟಿಟ್ಯೂಡ್ ಅಂತಾನೆ ಹೇಳ್ಬೋದು. ಸೊ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನ KGF2 ಅಲ್ಲೂ ಅವರು ತೋರಿಸಿರ್ತಾರೆ ಅಂತ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಈ ಟ್ರೈಲರ್ ಕೂಡ ಅವರು ಅದ್ಭುತವಾಗಿರುವಂತಹ ಒಂದು ಆಟಿಟ್ಯೂಡ್ ನ ತೋರಿಸಿದ್ದಾರೆ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್. ಇನ್ನು ಈ ಟ್ರೈಲರ್ ಅಲ್ಲಿ ಯಶ್ ಅವ್ರನ್ನ ಗ್ಯಾಂಗ್ಸ್ಟರ್ ಆಗಿ ತೋರಿಸಿಲ್ಲ, ಬದಲಾಗಿ ಮಾನ್ಸ್ಟರ್ ಆಗಿ ತೋರಿಸಿದ್ದಾರೆ. ಯಾಕಂದ್ರೆ ಅವರು ಇಲ್ಲಿ ತೋರಿಸಿರುವಂತಹ ಈ ಟ್ರೈಲರ್ ನಲ್ಲಿ ತೋರಿಸಿರುವಂತಹ ಅವರ ಆಟಿಟ್ಯೂಡು ವಾವ್, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಈ KGF ಚಾಪ್ಟರ್ 2 ನಲ್ಲಿ ಅವರು ಆ ವೈಲೆನ್ಸ್ ವೈಲೆನ್ಸ್ ಅಂತ ಹೇಳುವಂತಹ, ಐ ಡೋಂಟ್ ಲೈಕ್ ವೈಲೆನ್ಸ್ ಅಂತ ಹೇಳುವಂತಹ ಆಟಿಟ್ಯೂಡು ಸಿಕ್ಕಾಪಟ್ಟೆ ಒಂದು ಭಯಂಕರವಾದಂತಹ ಒಂದು ಆಟಿಟ್ಯೂಡ್ ಇರುವಂತಹ ಒಂದು ಕ್ರಿಮಿನಲ್ ನ ಇಲ್ಲಿ ತೋರಿಸಿದ್ದಾರೆ ಅಂತಾನೆ ಅನ್ಸುತ್ತೆ. ಸೊ ಅವರು ಒಂದೊಂದು ಸೀನಲ್ಲಿ ಅವರೊಂದು ಬ್ಲಡ್ ಆಗಿ ಅವರು ಬರೋ ಸೀನಲ್ಲ ನಮ್ಗೆ ಕಣ್ಮುಂದೆ ಈ ಡಾರ್ಕ್ ನೈಟ್ ರೈಸಸ್ ಅಲ್ಲಿ ಈ ಜೋಕರ್ ಹೀತ್ ಲೆಡ್ಜರ್ ಅನ್ನುವಂತಹ ಒಬ್ಬ ಜೋಕರ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಕಣ್ಣು ಮುಂದೆ ಅವ್ರು ಬಂದ್ ಹೋಗ್ತಾರೆ ಗುರು, ಆ ತರ ಒಂದು ಪರ್ಫಾರ್ಮೆನ್ಸ್ ಈ ಒಂದು KGF2 ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಈ ಸಿನಿಮಾದಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಯಶ್ ಅವರಂತೂ ನಿಜವಾಗ್ಲೂ ಅವರು ಗ್ಯಾಂಗ್ಸ್ಟರ್ ಅಲ್ಲ, ಮಾನ್ಸ್ಟರ್ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಗೆ ಯಾರಾದ್ರೂ ಯಾಕೂ ಈ KGF2 ನ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾಕೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಈ ತರ ಒಂದು ಹೈಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಯಾರಾದ್ರೂ ಕೇಳೇ ಕೇಳಿರ್ತಾರ ಈ 3 ವರ್ಷದಲ್ಲಿ. ಸೊ ಆ ತರ ಕೇಳ್ದವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಈ ಟ್ರೈಲರ್ ನ ತೋರಿಸಿ. ಎಲ್ಲೂ ಕೂಡ ಕ್ವಾಲಿಟಿ ಕಮ್ಮಿ ಆಗದ ರೀತಿನೆ ಈ ಒಂದು ಟ್ರೈಲರ್ ಮೂಡ್ ಬಂದಿದೆ. ಸೊ ಈ ಟ್ರೈಲರ್ ನ ನೀವು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಅಲ್ಲಿ ಒಂದು ಕ್ವಾಲಿಟಿನ ನೀವು 240 ಅಲ್ಲಿ ಇಟ್ಟು ನೋಡಬಾರ್ದು, 1080 ಅಥವಾ 1077 ಈ ಪಿಕ್ಚರ್ ರೇಂಜ್ ಅಲ್ಲಿ ನೀವು ಕ್ವಾಲಿಟಿನ ಇಟ್ಟು ಯೂಟ್ಯೂಬ್ ಅಲ್ಲಿ ನೋಡಿ. ಸೊ ಅದ್ರ ಮಜಾನೇ ಬೇರೆ. ಇನ್ನು ಸಂಜಯ್ ದತ್ ಅಂತೂ ರಗಡಾಗಿ ತೋರಿಸಿದ್ದಾರೆ ಇದರಲ್ಲಿ. ಸೊ ರವೀನಾ ಟಂಡನ್ ಕೂಡ ಅದೇ ರೀತಿ ಒಂದು ಭಯಂಕರವಾದಂತಹ ಒಂದು ಪವರ್ಫುಲ್ ವಿಲನ್ ಅಂತ ಹೇಳ್ಬೋದು. ಆಹಾ, ಫಾಸ್ಟ್ ಅಂಡ್ ಫ್ಯೂರಿಯಸ್, ಮ್ಯಾಡ್ ಮ್ಯಾಕ್ಸ್, ಫ್ಯೂರಿ ರೋಡ್, ಸೊ ಇಂಥ ಒಂದು ಹಾಲಿವುಡ್ ಲೆವೆಲ್ ಗೆ ಕಂಪೇರ್ ಮಾಡೋ ರೀತಿಯಲ್ಲಿ ಈ ಒಂದು ಟ್ರೈಲರ್ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಇಷ್ಟು ಅದ್ಭುತವಾಗಿ ಮೂಡ್ ಬಂದಿರೋಂತಹ ಈ ಟ್ರೈಲರ್ ನಲ್ಲಿ ಒಂದು ಸಣ್ಣ ಬೇಜರ್ ಇದೆ. ಏನಪ್ಪ ಬೇಜರ್ ಅಂದ್ರೆ, ಸೊ ನಾನು ಎಲ್ಲಾ ಟ್ರೈಲರ್ನು ನೋಡಿದೆ, ತಮಿಳ್ ನೋಡಿದೆ, ತೆಲುಗು ನೋಡಿದೆ, ಸೊ ಎಲ್ಲಾ ಮಲಯಾಳಂ ಎಲ್ಲದನ್ನು ನೋಡಿದೆ ನಾನು ಟ್ರೈಲರು. ಸೊ ರವೀನಾ ಟಂಡನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸೆಂಟ್ರಲ್ ಅಲ್ಲಿ ಇರುವಂತಹ ಒಂದು ಪವರ್ಫುಲ್ ಪೊಲಿಟಿಷಿಯನ್ಸ್. ಸೊ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ಅವ್ರನ್ನ ಒಂದು ಡೈಲಾಗ್ಗಳು ಈ ಟ್ರೈಲರ್ ನಲ್ಲಿ ಇದೆ. ಸೊ ಆ ಟ್ರೈಲರ್ ಗಳು ಎಲ್ಲಾ ಒಂದು ತೆಲುಗು ಆಗ್ಲಿ ತಮಿಳ್ ಆಗ್ಲಿ ಆ ಟ್ರೈಲರ್ ನಲ್ಲಿ ಅವರ ಸ್ವಂತ ಭಾಷೆಯಲ್ಲೇ ಅವರು ಮಾತಾಡ್ತಾರೆ, ಬಟ್ ಕನ್ನಡದಲ್ಲಿ ಮಾತ್ರ ಹಿಂದಿಯಲ್ಲಿ ಹೇಳ್ತಾರೆ, ಮಾ ಏನೋ ಹೇಳ್ತಾರೆ ಮಾರ್ದೋಸ್ಕು ಅಂತ. ಅದೊಂದು ಸಣ್ಣ ಬೇಜಾರು, ಯಾಕೆ ನಾವು ಹಿಂದಿಗೆ ಅಷ್ಟೊಂದು ಒತ್ತು ಕೊಡ್ತೀವಿ ಅಂತ ನನಗಂತೂ ಗೊತ್ತಿಲ್ಲ. ಯಾರನ್ನ ಹೊಲೈಸೋಕ್ಕೋಸ್ಕರ ಎಲ್ಲ ಸಾಂಗಲ್ಲೂ ಹಿಂದಿನ ಬಳಸ್ತೀರಾ, ಟ್ರೈಲರಲ್ಲೂ ಹಿಂದಿನ ಬಳಸ್ತೀರಾ? ಇನ್ನು ಅರ್ಜುನ್ ಜನ್ಯ ಬೇರೆ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ನೋಡ್ಬಿಟ್ರೆ ಅವರೆಲ್ಲ ಬರೀ ಹಿಂದಿ ಭಾಷೆನೇ ಬಳಸ್ತಾ ಇರ್ತಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಯಾಕೆ ಹಿಂದಿನ ಇಷ್ಟೊಂದು ಹೋಲೈಕೆ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಸೊ ಎನಿವೆ, ಒನ್ ಆಫ್ ದ ಬೆಸ್ಟ್ ಟ್ರೈಲರ್ ಇನ್ 2022 ಅಂತಾನೆ ಹೇಳ್ಬೋದು. ಸೊ ಭಯಂಕರವಾದಂತಹ ಒಂದು ಟ್ರೈಲರ್ ನ ಕೊಟ್ಟಿದ್ದಾರೆ ಪ್ರಶಾಂತ್ ನಿಲ್ ಅವರಿಗೆ, ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಖಂಡಿತವಾಗ್ಲಿ ಈ ಸಿನಿಮಾನ
ಥಿಯೇಟ್ರಲ್ಲೇ ಹೋಗಿ ನೋಡಿ, ಸೊ ಮೊಬೈಲ್ ಸ್ಕ್ರೀನಲ್ಲಿ ನೋಡುವಂತಹ ಸಿನಿಮಾ ಇದು ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.